ಆಲ್ ರೈಟ್ ಬಾಯ್ಸ್, ಇವತ್ತು ಅನ್ಬಾಕ್ಸ್ ಮಾಡ್ತಿರೋದು ಒನ್ ಪ್ಲಸ್ ನಾರ್ಡ್. ಒನ್ ಪ್ಲಸ್ ನಾರ್ಡ್ ಬಾಕ್ಸ್ನಲ್ಲಿ ಬಂದಿದೆ. ಲೆಟ್ ಮೀ ಸಿ ಹೇಗಿದೆ ಅಂತ ತೆಗಿಯೋಣ. ಸಾರಿ ಫಾರ್ ಬ್ಯಾಡ್ ಮೈ ಬ್ಯಾಡ್ ಆಡಿಯೋ. ಓಕೆ, ನಾರ್ಡ್ ಹಾಗೂ ಹಿಂದೆಗಡೆ ಅದರದ ಸ್ಪೆಸಿಫಿಕೇಷನ್ಸ್ ಇದೆ. 12 GB, 256 GB ಹಾಗೂ 30,000 ಫೋನ್ ವರ್ತ್ ಫೋನು. ಮ್ಯಾನುಫ್ಯಾಕ್ಚರಲ್ಲಿ ನೆಟ್ ಕ್ವಾಂಟಿಟಿ ಏನೇನಿದೆ ಇನ್ಸೈಡ್ ಬಾಕ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಒನ್ ಪ್ಲಸ್ ನಾರ್ಡ್ದು. ಬಿಫೋರ್ ಅನ್ಬಾಕ್ಸಿಂಗ್ ಬಾಕ್ಸ್ ಪ್ಯಾಕಿಂಗ್ ತುಂಬ ಚೆನ್ನಾಗಿದೆ, ನೋಡುವ. ಈಗ ರೆಕಾರ್ಡ್ ಮಾಡೋಕ್ಕೆ ಹೇಳಿದ್ರೆ ಅವನು ಕೆಟ್ಟದಾಗ ರೆಕಾರ್ಡ್ ಮಾಡಾನೆ. ಓಕೆ, ಈಗ ಅನ್ಬಾಕ್ಸ್ ಮಾಡೋಣ. ಓಕೆ, ಫೋನ್ ಇದೆ ಫುಲ್ಲಿ ಪ್ಯಾಕ್ಡ್. ಓಕೆ, ಫೋನ್ ಓಪನ್ ಮಾಡೋಣ. ಓಕೆ, ಫೋನ್ನ ಸೈಡಲ್ಲಿ ಇಡೋಣ. ಇನ್ಸೈಡ್ ಬಾಕ್ಸ್ ಏನಿದೆ ಅಂತ ಚೆಕ್ ಮಾಡೋಣ ಫಸ್ಟು. ಓಕೆ, ಡ್ಯಾಶ್ ಕೇಬಲ್, ಡ್ಯಾಶ್ ಚಾರ್ಜರ್ ಫ್ರಮ್ ಒನ್ ಪ್ಲಸ್ ನಾರ್ಡ್. ಓಕೆ, 30 wattage ಅಡಾಪ್ಟರ್. ಓಕೆ, ಫೋನ್ ಇದೆ. ಓಕೆ, ಇನ್ಸೈಡ್ ಪೌಚ್ ಕೊಟ್ಟಿದ್ದಾರೆ ಮತ್ತು ಪೌಚ್ ಚೆನ್ನಾಗಿದೆ ಮತ್ತು ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ ಮತ್ತು ಇನ್ನು ಯೂಸರ್ ಮ್ಯಾನ್ಯಲ್ಸ್ ಅದರ್ಸು. ಓಕೆ, ವಿತ್ ಎಜೆಕ್ಟರ್ ಪಿನ್ನು. ಓಕೆ, ಸಿಂಗ್ ಇನ್ಸ್ಟಲೇಷನ್ ಯೂಸೇಜ್ ನೋಡೋಣ ಫಸ್ಟ್ ಯೂಸೇಜು. ರಿಮೋಟ್ ಫೋನಲ್ಲಿ ಓಕೆ, 12 GB ರ್ಯಾಮು, 256, ಸ್ನ್ಯಾಪ್ಡ್ರಾಗನ್ 765G ವಿತ್ 48 MP ಕ್ಯಾಮ್ರಾ. ಸ್ಕ್ರೀನ್ ಡಿಸ್ಪ್ಲೇ ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಬ್ಯಾಕ್ ಗ್ಲಾಸ್ ಚೆನ್ನಾಗಿದೆ, ಸೈಡ್ ವ್ಯೂನು ತುಂಬ ಚೆನ್ನಾಗಿದೆ. ಬಾಟಮಲ್ಲಿ ಚಾರ್ಜಿಂಗ್ ಪೋರ್ಟ್, ಸಿಮ್ ಪೋರ್ಟ್ ಮತ್ತು ಸ್ಪೀಕರ್. ಸೈಡಲ್ಲಿ ಲಾಕ್ ಬಟನ್ನು ಮೇಲ್ಗಡೆ ಮತ್ತು ಮೈಕ್ ಸೆನ್ಸರ್ ಇದೆ. ಓವರಾಲ್ ಗುಡ್ ಫೋನ್ ಅಟ್ 30K ಬಜೆಟ್. ಮೂಮೆಂಟ್ ಎಲ್ಲ ಮೆನ್ಯೂನಲ್ಲಿ ತುಂಬ ಸ್ಪೀಡಾಗಿದೆ. ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ,